ವೀಕ್ಷಕರೇ, ಈ ಮಂದಿರ ನೋಡಿದರೆ ಭಾರತದ ಸಂಸತ್ ಭವನ ನೋಡಿದ ಹಾಗೆ ಆಗುತ್ತೆ. ಈ ಮಂದಿರ ಭಾರತದ ರಹಸ್ಯ ಮತ್ತು ನಿಗೂಢ ಮಂದಿರ, ಅತಿ ಹೆಚ್ಚು ಮಾಟ ಮಂತ್ರ ಮಾಡುತ್ತಿದ್ದ ಅತಿ ಸುಂದರ ದೇವಸ್ಥಾನ. ಮಾಟ ಮಂತ್ರಗಳ ಯೂನಿವರ್ಸಿಟಿ ಎಂದೇ ಇದನ್ನು ಕರೆಯುತ್ತಾರೆ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈ ಮಂದಿರದ ಹೆಸರು 64 ಯೋಗಿನಿ ಮಂದಿರ. ಈ ಮಂದಿರ ಮಧ್ಯಪ್ರದೇಶದ ಮೋರಿನಾ ಪ್ರದೇಶದಲ್ಲಿ ಇದೆ. ಭಾರತದ ಒಂದಿಷ್ಟು ಸುಂದರ ಮಂದಿರಗಳಲ್ಲಿ ಯೋಗಿನಿ ಮಂದಿರ ಕೂಡ ಸೇರ್ಪಡೆಯಾಗಿದೆ. ಈ ಮಂದಿರವನ್ನು ಯಾವ ರಾಜರೂ ದಾಳಿ ಮಾಡೋಕೆ ಆಗಿಲ್ಲ, ಹಾಗಾಗಿ ಯೋಗಿನಿ ಮಂದಿರ ಈಗಲೂ ಸುಸ್ಥಿತಿಯಲ್ಲಿ ಇದೆ. ಭಾರತದಲ್ಲಿ 4 ಯೋಗಿನಿ ಮಂದಿರ ಇದೆ, 2 ಒಡಿಶಾದಲ್ಲಿ, 2 ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶದಲ್ಲಿ ಇರುವ ಯೋಗಿನಿ ಮಂದಿರ ತುಂಬ ದೊಡ್ಡದು ಮತ್ತು ಪ್ರಾಚೀನ ದೇವಸ್ಥಾನ. ಈ ಯೋಗಿನಿ ಮಂದಿರವನ್ನು ತಲುಪಬೇಕು ಅಂದರೆ 200 ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಮಂದಿರವನ್ನು ವಿಜ್ಞಾನದ ಆಧಾರಿತವಾಗಿ ನಿರ್ಮಾಣ ಮಾಡಲಾಗಿದೆ. ಈ ಮಂದಿರದಲ್ಲಿ ಇರುವುದು ಬರೋಬ್ಬರಿ 64 ಕೋಣೆಗಳು. 64 ಕೋಣೆಗಳಲ್ಲಿ ಶಿವಲಿಂಗಗಳು ಇವೆ. ಮಂದಿರದ ಮಧ್ಯದಲ್ಲಿ ತೆರೆದ ಮಂಟಪ ಇದೆ. ಈ ಮಂಟಪದಲ್ಲೂ ಕೂಡ ಒಂದು ದೊಡ್ಡ ಶಿವಲಿಂಗ ಇದೆ. ಈ ಮಂದಿರ ಕಟ್ಟಿದ್ದು 1323ರಲ್ಲಿ. ಈ ಮಂದಿರ ನಿರ್ಮಾಣ ಮಾಡಿದ್ದು ವಿಕ್ರಮ್ ಸಾಮ್ರಾಟ್ ರಾಜ. ಪ್ರತಿ ಕೊಠಡಿಯಲ್ಲಿ ಶಿವಲಿಂಗದ ಜೊತೆ ದೇವಿ ಯೋಗಿನಿ ಮೂರ್ತಿ ಕಂಡುಬರುತ್ತೆ. ಆದರೆ ಈ ಮೂರ್ತಿಗಳಲ್ಲಿ ಸ್ವಲ್ಪ ಮೂರ್ತಿಗಳು ಕಳ್ಳತನವಾಗಿದೆ. ಈ ಮಂದಿರ 144 ಕಂಬಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಮಂದಿರವನ್ನು ವಿಶೇಷ ಮತ್ತು ನಿಗೂಢ ಮಂದಿರ ಎಂದು ಘೋಷಿಸಿದ್ದಾರೆ. ವೀಕ್ಷಕರೇ, ಈ ಮಂದಿರ ನಿಮಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಬ್ರಿಟಿಷ್ ಆರ್ಕಿಟೆಕ್ಟ್ ಅಡ್ಮಿನ್ ಲೂಯಿಸ್ ಈ ಮಂದಿರ ಆಧಾರ ಮಾಡಿಕೊಂಡು ದಿಲ್ಲಿಯ ಸಂಸತ್ ಭವನ ನಿರ್ಮಾಣ ಮಾಡಿದ್ದಾರೆ. ಈ ಮಂದಿರ ಹೊರಗಡೆ ಮತ್ತು ಒಳಭಾಗ ಹೇಗೆ ಇದೆನೋ ಹಾಗೆ ಸಂಸತ್ ಭವನ ಕೂಡ ಕಟ್ಟಲಾಗಿದೆ. ಈ ಮಂದಿರ ತಂತ್ರ ಮಂತ್ರಗಳಿಂದ ಪ್ರಾಚೀನ ಕಾಲದಿಂದಲೂ ತುಂಬ ಪ್ರಸಿದ್ಧಿ. ಆದ ಕಾರಣ ಈ ಮಂದಿರ ತಂತ್ರ ಮಂತ್ರಗಳ ಯೂನಿವರ್ಸಿಟಿ ಎಂದು ಕರೆಯುತ್ತಾರೆ. ಪ್ರಪಂಚಾದ್ಯಂತ ವಿದೇಶಿಗರು ಕೂಡ ಇಲ್ಲಿ ಮಾಟ ಮಂತ್ರ ಕಲಿಯೋಕೆ ಬರುತ್ತಿದ್ದರು. ಈ ಮಂದಿರವನ್ನು ಏಕತೇಶ ಮಹಾದೇವ್ ಮಂದಿರ ಎಂಬ ಹೆಸರಿನಲ್ಲಿಯೂ ಕೂಡ ಕರೆಯುತ್ತಾರೆ. ಈ ಮಂದಿರದಲ್ಲಿ ಇರುವ 64 ಯೋಗಿನಿ ದೇವಿ ಆದಿಶಕ್ತಿ ಕಾಳಿಮಾತೆಯ ಅವತಾರ. ಗೋರ್ನಾಮಕ್ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ಯೋಗಿನಿ ಅವತಾರ ತಾಳುತ್ತಾರೆ. ಈ ಯೋಗಿನಿ ಮಂದಿರದ ಮೂರ್ತಿಗಳು ಸಿದ್ಧಶಕ್ತಿ ತಂತ್ರಶಕ್ತಿಯನ್ನು ಒಳಗೊಂಡಿದೆ. ಇಂದಿಗೂ ಕೂಡ ಈ ಶಕ್ತಿ ಮೂರ್ತಿಗಳಲ್ಲಿ ಇದೆ ಎಂದು ಸರ್ಕಾರ ಮತ್ತು ಜನತೆಯು ನಂಬಿದೆ. ಆದ ಕಾರಣ ಸರ್ಕಾರ ಆದೇಶದ ಮೇರೆಗೆ ಇಲ್ಲಿ ರಾತ್ರಿ ಯಾರೂ ವಾಸಿಸುವಂತಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಪಕ್ಷಿ ಕೂಡ ಮಲಗೋದಿಲ್ಲ. ಪುದುಚೇರಿಯಲ್ಲಿರುವ ಓಂಕಾರ ಆಶ್ರಮದ ಸ್ವಾಮೀಜಿ ಸ್ವಾಮಿ ಓಂಕಾನಂದ ಅವರು ಯೋಗಿನಿ ಮಂದಿರದಲ್ಲಿ ಕಳುವು ಆಗಿರುವ ಯೋಗಿನಿ ದೇವಿ ಮೂರ್ತಿಗಳನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಮೂರ್ತಿಗಳಲ್ಲಿ ಶಕ್ತಿ ತುಂಬಲು ಮಹಾಯಜ್ಞ, ಪ್ರಾಣ ಪ್ರತಿಷ್ಠೆ, ತಂತ್ರ ಮಂತ್ರಗಳನ್ನು ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ನಾನು ಈ ಮುಂಚೆ ಹೇಳಿದ ಹಾಗೆ ಯೋಗಿನಿ ಮಂದಿರ ಕೇಂದ್ರ ಸರ್ಕಾರದ ಸುಪ್ಪತ್ತಿಗೆ ಬರುತ್ತೆ. ಸ್ವಾಮೀಜಿ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಎಂದು ಕಾದು ನೋಡಬೇಕಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.